ಮೈತ್ರಿ ಅಷ್ಟು ನೇರವಾಗಿ ಮೈತ್ರಿ ಮಾಡ್ಕೊಂಡಾಗ್ಲೂ ಸಹ ಆಸನದ ಬಿಜೆಪಿ ನಾಯಕರು ಜೆ ಡಿ ಎಸ್ ವಿರುದ್ಧ ಪ್ರತ್ಯೇಕ ಸಭೆ ಮಾಡಿ ನಾವು ಪ್ರಜ್ವಲ್ ರೇವಣ್ಣ ಓಟ್ ಹಾಕಲ್ಲ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರ್ತೀವಿ ಅಂತ ನಾವು ಕೊಡುವಂತ ಹೇಳಿಕೆಗಳು ಮತ್ತಷ್ಟು ಮಗದಷ್ಟು ಕಂಗಡಿಸದೆ ಯಾರು ಪ್ರೀತಮ್ ಗೌಡ ವಿಜಯೇಂದ್ರ ಅವರ ಆಪ್ತ ಬಿಜೆಪಿ ಪಕ್ಷದಲ್ಲಿ ಹುದ್ದೆ ಇದೆ ಸೆಕ್ರೆಟ್ರಿ ಜನರಲ್ ಸೆಕ್ರೆಟ್ರಿ ಇಷ್ಟೆಲ್ಲ ಇದ್ದಾಗ್ಯೂ ಸಹ ಬಿಜೆಪಿ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಸಿಮೆಂಟ್ ಮಂಜು ಸಭೆ ಮಾಡ್ತಾರೆ ವೋಟ್ ಶೇರ್ ಲೆಕ್ಕ ಹಾಕ್ತಾಗ ಬಿ ಜೆ ಪಿಗಿಂತ ಡಿ ಎಸ್ ಜಾಸ್ತಿ ಇದೆ ಅಲ್ಲಿ ಜೆ ಡಿ ಎಸ್ನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಇದ್ದಾರೆ ಈಗಿದ್ದಾಗಲೂ ಸಹ ಈ ಅಭ್ಯರ್ಥಿ ಬೇಡ ನಾವು ಮಾಡ್ತೀವಿ ಮಾಡಲ್ಲ ಗೊಂದಲಗಳು ಇದನ್ನು ಕಂಟ್ರೋಲ್ ಮಾಡಬೇಕಾದಂಥ ರಾಜ್ಯಾಧ್ಯಕ್ಷ ಮಾಡ್ತಾ ಇಲ್ಲ ಒಂದು ಪಕ್ಷದ ಇದ್ದಾಗ ಪ್ರತ್ಯೇಕವಾಗಿ ಮೈತ್ರಿ ವಿರುದ್ಧ ಸಭೆ ಮಾಡ್ತಾರೆ ಅನ್ನೋದಾದರೆ ಅದ್ಯಾವ ಸೀಮೆ ಮೈತ್ರಿ ಇದ್ಯಾವ ಸೀಮೆ ಕಂಡೀಷನ್ಸು ಸೊ ಒಟ್ಟಾರೆಯಾಗಿ ಇದೆಲ್ಲದಕ್ಕೂ ಕೂಡ ರಾಜ್ಯಾಧ್ಯಕ್ಷ ಮತ್ತೆ ಪಿಯ ಕುಮ್ಮಕ್ಕೆ ಇದೆ ಅಂತ ಗೋಚರ ಆಗ್ತದೆ ಹೀಗಾಗಿ ಜೆಡಿಎಸ್ ಅವರು ರೆಬಲ್ ಆಗಿದ್ದಾರೆ ನೀವು ಕೊಟ್ಟರು ಒಂದು ಕೊಟ್ಟಿಲ್ಲ ಅಂದ್ರೆ ಒಂದು ಈ ರೀತಿ ಆಸನದಲ್ಲಿ ಮೈತ್ರಿಗೆ ಎಳ್ಳುನೀರು ಬಿಟ್ಟಂಗೆ ಕಾಣ್ತಾ ಇದೆ ಪ್ರೀತಮ್ ಗೌಡ್ರು ಹಾಗೆ ಸಿಮೆಂಟ್ ಮಂಜು ಇವರೆಲ್ಲ ನರೇಂದ್ರ ಮೋದಿ ಮಾತು ಕೇಳಲ್ಲ ಯಾರು ಅವರು ಕೂಡ ಮೇಲ್ಗಡೆಯವರು ಕೂಡ ಎಸ್ನ ಕಾಲು ಕಸದ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಜೆ ಡಿ ಎಸ್ನಿಂದ ನಿಂದ ಸ್ಪರ್ಧೆ ಮಾಡೋದು ಫಿಕ್ಸ್ 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 ಮೈತ್ರಿಲಿ ಮುಂದುವರಿಬೇಕೋ ಬೇಡವೋ ಅಂತ ನಿರ್ಧಾರ ಮಾಡಬೇಕಾಗಿರೋದು ಬಿ ಜೆ ಪಿ ಅವರಲ್ಲ ನಾವು ಅನ್ನೋದು ಜೆ ಡಿ ಎಸ್ನವ್ರವಾದ ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಜೆ ಡಿ ಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಕಂಟೆಸ್ಟ್ ಮಾಡ್ತಾರೆ ಬಿ ಜೆ ಪಿಯಿಂದ ಯಾರೇನು ನಿಂತರೂ ಸಹಜವಾಗಿ ಅವ್ರು ಮೂರನೇ ಪ್ಲೇಸ್ಗೆ ಹೋಗ್ತಾರೆ ಅದು ಪ್ರೀತಮ್ ಗೌಡ್ರು ನಿಂತರು ಮೂರನೇ ಪ್ಲೇಸೇ ಸಿಮೆಂಟ್ ಮಂಜು ನಿಂತರೂ ಮೂರನೇ ಪ್ಲೇಸೆ ಎ ಟಿ ರಾಮಸ್ವಾಮಿ ನಿಂತರೂ ಮೂರನೇ ಪ್ಲೇಸೇ ಯಾರು ನಿಂತರೂ ಮೂರನೇ ಪ್ಲೇಸೇ ಆದರೆ ಇವರು ಕಿತ್ತಾಡ್ತಲ್ಲೇನು ಎಡವಟ್ಟಾದರೆ ಕಾಂಗ್ರೆಸ್ ಗೆಲ್ಲುತ್ತೆ ಮೈತ್ರಿ ಧರ್ಮ ಪಾಲನೆ ಮಾಡಿದ್ರೆ ಜೆ ಡಿ ಎಸ್ ಗೆಲ್ಲುತ್ತೆ ಇದರ ಕರಿಷ್ಠ ಪರಿಜ್ಞಾನ ಇಲ್ಲದ ನಾಯಕರು ಬಿ ಜೆ ಪಿಯವರು ಅವರು ನಮ್ದೇ ನಮ್ದೇ ನಿಂತವ್ರೆ ಹೌದು ಬಿ ಜೆ ಪಿಯದ್ದೇ ಮೂರನೇ ಸ್ಥಾನ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡಿದ್ರೆ ನಾವು ಆಡಿದ್ದೇ ಆಟ ಅಂತ ನಿಂತ್ಕೊಂಡ್ರೆ ಇನ್ಯಾರಿಗೂ ಅನುಕೂಲ ಆಗತ್ತೆ ಅಷ್ಟೇ ಹಾಗಾಗಿ ಈ ಬಿಜೆಪಿ ನಾಯಕರನ್ನ ಕಂಟ್ರೋಲ್ ಇಟ್ಕೋಬೇಕಾದವರು ಇಲ್ಲಪ್ಪ ಕಾಂಗ್ರೆಸ್ ಗೆಲ್ಲಬಾರ್ದು ಜೆ ಡಿ ಎಸ್ ಗೆಲ್ಲಬೇಕು ಅದು ಎನ್ ಡಿ ಎ ಮೈತ್ರಿಕೂಟ ಅಂತ ಹೇಳಬೇಕಾದವರೇ ಹೇಳಿದೆ ಏ ಕಮಾ ನೀವು ಆಡ್ರ ಆಡ್ರ್ ಆಟಗಳ ಅಂತ ಬಿಟ್ಟಂಗೈತೆ ಸೊ ಒಟ್ಟಾರೆ ಇದ್ಯಾವ ಸೀಮೆ ಮೈತ್ರಿ ಅಂತ ಈಗ ಜೆ ಡಿ ಎಸ್ ಅವರು ಮಾತಾಡ್ತಾರೆ ಇದ್ಯಾವ ಸೀಮೆ ಮೈತ್ರಿ ಇದು ಗ್ರಾಮ ಪಂಚಾಯತಿ ಮೆಂಬರ್ಗಳು ಟೈಪ್ ಮಾಡ್ಕೊಂಡು ನಿಂತವರಲ್ಲ ಅಂತ ರೋಚ್ ಗೆದ್ದವ್ರೆ ಒಟ್ಟಾರೆ ಜೆ ಡಿ ಎಸ್ ಬಿಜೆಪಿ ನಡುವಿನ ಮೈತ್ರಿ ಗೊಂದಲ ಗದ್ದಲ ನರೇಂದ್ರ ಮೋದಿಗೆ ನಂಬರ್ಗಳು ಕಡಿಮೆ ಆಗುತ್ತ ಅಷ್ಟೇ ರಾಜ್ಯದಿಂದ ಇಪ್ಪತ್ತೆಂಟರಲ್ಲಿ ಏನೋ ಇಪ್ಪತ್ತೆಂಟು ಬಿಡ್ತೀವಿ ಅಂತಾರಲ್ಲ ಅವೆಲ್ಲ ಸಾಧ್ಯ ಆಗಲ್ಲ ಯಾಕೆಂದ್ರೆ ಬಿಜೆಪಿ ನಾಯಕರನ್ನ ಕಂಟ್ರೋಲ್ ಮಾಡಕಾಯ್ತಲ್ಲ ರಾಜ್ಯಾಧ್ಯಕ್ಷ ವಿಜೇಂದ್ರ ಇನ್ನೇರನ್ನ ಕಂಟ್ರೋಲ್ ಮಾಡ್ತಾರಲ್ಲಿ ಅಲ್ವಾ ಸೊ ಹಾಗಾಗಿ ಸಿಂಹ ಮೈತ್ರಿ ಕಿರಿಕ್ ಕಮಲ ಪಾರ್ಟಿ ಕಿರಿಕ್ ಕಳಿಯವ್ರ ಎಲ್ಲ ಗುರು ಏನು ಗುರು ಅಂತ ಚರ್ಚೆ ಆಗ್ತಿದೆ ಗೊತ್ತಿಲ್ಲ ಹಾಸನ ಲೋಕಸಭಾ ಸದಸ್ಯರು ಯಾರಾಗ್ತಾರೆ ಪ್ರಜ್ವಲ್ ರೇವಣ್ಣವರ ಪ್ರೀತಮ್ ಗೌಡ್ರ ಅಥವಾ ಶ್ರೇಯಸ್ ಪಟೇಲ ಈಗ ಬಿ ಜೆ ಪಿ ಸಪ್ರೇಟ್ ಸ್ಪರ್ಧೆ ಮಾಡಬೇಕಲ್ಲ ಈಗ ಮೈತ್ರಿ ಕಿತ್ತೋದ್ರೆ ಯಾರಾಗ್ತಾರೆ ಎಂ ಪಿ ಹಾಸನದ ಎಂ ಪಿ ಯಾರಾಗ್ತಾರೆ ಪ್ರಜ್ವಲ್ ರೇವಣ್ಣ ಪ್ರೀತಮ್ ಗೌಡ ಅಥವಾ ಶ್ರೇಯಸ್ ಪಟೇಲ್ ಅಥವಾ ಪ್ರೀತಮ್ ಗೌಡ್ರ ಬದಲು ಎ ಟಿ ರಾಮಸ್ವಾಮಿ ಯಾರು ನಿಲ್ತಾರೆ ಹಾಸನದ ಮುಂದಿನ ಸಂಸದರು ಬಿಜೆಪಿಯವರ ಜೆಡಿಎಸ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ